ना सुद्दी न्यूज तुयर गात्रा दुंबू एनक्लाना चैनल सब्सक्राइब मलपले अंचने बेल आइकॉन ओत्तले। नमस्कार ಪರಿವರ್ತನ ಸುದ್ದಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮ ಪನ್ವೇಲ್ ಕರ್ನಾಟಕ ಸಂಘದವರ ವುಮನ್ಸ್ ಡೇ ಹಾಗೂ ಇತರ ಕಾರ್ಯಕ್ರಮಗಳು, ಆದರೆ ಅದನ್ನು ನಿಮಗೆ ನಾವು ಎರಡು ಸಂಚಿಕೆ ಅಂದರೆ ಎರಡು ಭಾಗವಾಗಿ ನಿಮಗೆ ತೋರಿಸಲಿದ್ದೇವೆ. ಪ್ರಥಮವಾಗಿ ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕೆಲವು ಗೀತೆಗಳು ಮತ್ತು ಡ್ಯಾನ್ಸ್ಗಳು. ಇನ್ನು ಎರಡನೇ ಭಾಗದಲ್ಲಿ ನಾವು ಸಭಾ ಕಾರ್ಯಕ್ರಮವನ್ನು ತೋರಿಸಲು ಇಚ್ಛೆ ಪಡುತ್ತೇವೆ. ಅದಕ್ಕಾಗಿ ಬನ್ನಿ, ನೀವು ನೋಡಿ ಕರ್ನಾಟಕ ಸಂಘ ಪನ್ವೇಲ್ ಇದು ಯಾವ ಥರದ ಒಂದು ಕನ್ನಡ ಭಾಷೆ ಕಲಿಯುವುದರಾಗಲಿ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುವುದರಾಗಲಿ ಅಥವಾ ತಮ್ಮ ಸದಸ್ಯರಿಂದಲೇ ನಾಟಕಗಳನ್ನು ರಚಿಸಿ ಅವರೇ ಸಭಾವೇದಿಕೆಯಲ್ಲಿ ಬಂದು ತಮ್ಮ ಕೌಶಲ್ಯತೆಗಳನ್ನು ತೋರಿಸುವಂತಹ ಒಂದು ವಿಧಾನ. 60-65 ವರ್ಷದ ಹೆಂಗಸರು ಕೂಡ ಒಂದು ಡ್ಯಾನ್ಸ್ ಮಾಡಿ ತನ್ನ ಸದಸ್ಯರನ್ನು ಖುಷಿ ಪಡಿಸುವ ಒಂದು ರೀತಿ, ಇವೆಲ್ಲವನ್ನು ನೀವೇ ನೋಡಿ ನೀವೇ ಸಂತೋಷ ಪಡಿರಿ. ಅದು ಅಲ್ಲದೆ ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಕೂಡ ನೀವು ನಮಗೆ ತಿಳಿಸಬೇಕು. ಪ್ರಥಮ ಭಾಗದಲ್ಲಿ ಇವೆಲ್ಲ ವಿಷಯಗಳನ್ನು ನಿಮಗೆ ತೋರಿಸ್ತೇವೆ. ಹಾಗೆ ಮುಂದಿನ ಭಾಗದಲ್ಲಿ ಸಭಾ ಕಾರ್ಯಕ್ರಮವನ್ನು ತೋರಿಸಲು ನಾವು ತಯಾರಾಗಿದ್ದೇವೆ. ಬನ್ನಿ, ನೀವೇ ನೋಡಿ. ಸಸ್ಯ ಶ್ಯಾಮಲಾ
ಮತ್ಸ್ಯ ಕನ್ಯೆ, ನಿಮ್ಮನ್ನು ಬಾಲಿವುಡ್ ನೃತ್ಯದಿಂದ ರಂಜಿಸಲಿರುವವರು ನಮ್ಮ ಮಹಿಳಾ ವಿಭಾಗದ ಕೋಶಾಧಿಕಾರಿಯಾದಂಥ ರೇಷ್ಮಾ ಕಿಣಿ ಅವರು. ಇವರು ನಾಗಮಂಡಲ ಮೂವಿಯಿಂದ ಹಸಿರು ಸಿರಿಯಲ್ ಎಂಬ ಗಾನವನ್ನು ಹಾಡಲಿದ್ದಾರೆ.
ಹೇಳಿ. ಇನ್ನು ಒಂದೆರಡು ವರ್ಷದಲ್ಲಿ ರಿಟೈರ್ಡ್ ಆಗುವವನು ಏನಾಗಬೇಕಿದೆ ನನಗೆ?
ಪನ್ವೇಲ್ ಪರಿಸರದ ಹೋಟೆಲ್ ಉದ್ಯಮಗಳಲ್ಲೆಲ್ಲ ಅನಾವೃತ ಮಾಡಿ ಕರ್ನಾಟಕ ಸಂಘವನ್ನೊಂದು ಭವನ ನಿಜವಾಗಿ ನೀವು ಕನ್ನಡ ಇಲ್ಲಿ ಒಂದು ಭವನನೇ ಕಟ್ಟಿದ್ದೀರಾ. ಇದರಲ್ಲಿ ಯಾರ್ಯಾರ ಕೆಲಸ ತುಂಬ ಶ್ಲಾಘನೆಗೆ ಎಲ್ಲರೂ ದುಡಿದಿದ್ದಾರೆ. ಎಲ್ಲ ಪದಾಧಿಕಾರಿ ಅವರಿವರಂತೂ ಹೇಳಿಕ್ಕಿಲ್ಲ, ಎಲ್ಲ ಪದಾಧಿಕಾರಿಗಳು ಸಹಾಯ ಮಾಡ್ತಾರೆ ಸಮಿತಿಯಲ್ಲಿ. ನಾವು ಮೆಡಿಸಿನವರು ಅದಷ್ಟು ಸಹಾಯ ಮಾಡ್ತೇವೆ ಹಾಗೂ ನಾವು ಒಂದೆರಡು ಲಕ್ಷಕ್ಕೆ ಮುಂದೆ ಮೆಂಬರ್ ಸಂಘದಲ್ಲಿ ಮೆಂಬರ್ ತುಂಬ ಕಮ್ಮಿ ಇತ್ತು. ಮನೆ ಮನೆಗೆ ಹೋಗಿ ಒಂದು 200 ಮೆಂಬರ್ ಮಾಡಿದ್ದೀವಿ ಮಹಿಳಾ ಮಂಡಲ. ಹೀಗೆ ನಡೀತಾ ಇರ್ತದೆ. ತುಂಬ ಉಪಕಾರ ಉಮಾನವತಿ ಶೆಟ್ಟಿಯವರಿಗೆ. ಹಾಗೆ ಇನ್ನು ಮುಂದೇನು ನಿಮ್ಮ ಈ ಕನ್ನಡ ಸಂಘ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಪರಿವರ್ತನಾ ಸಮಿತಿಯಿಂದ ನಿಮಗೆ ಆಶಯ. ನಮಸ್ಕಾರ. ನೀವು ಕೂಡ ತುಂಬ ಧನ್ಯವಾದಗಳು. ಅಲ್ಲಿ ಬಂದು ಇಂಟರ್ವ್ಯೂ ಎಲ್ಲ ತೆಗೆದಿರಿ, ಎಲ್ಲ ಪ್ರೋಗ್ರಾಮ್ನೆಲ್ಲ ಯೂಟ್ಯೂಬ್ನಲ್ಲಿ ಹಾಕ್ತೀರಿ, ನ್ಯೂಸ್ ಎಲ್ಲ ನಮಗೆ ತುಂಬ ಖುಷಿ. ಎಲ್ಲರಿಗೂ ಖುಷಿ ನೀವೆಲ್ಲ ಬರ್ತೀರಿ ಅಂತ ಹೇಳಿ ತುಂಬ ತುಂಬ ಉಪಕಾರ. ನಮಸ್ಕಾರ ಸ್ವಾತಿ ಶೆಟ್ಟಿಯವರಿಗೆ. ನೀವು ಗೌರವ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಾ. ನಿಮ್ಮ ಸಂಸ್ಥೆಗೆ ಹಾಗೂ ನಮ್ಮ ಪರಿವರ್ತನ ಚಾನೆಲ್ಗೆ ಏನು ಶುಭ ಸಂದೇಶ ಕೊಡಲಿಕ್ಕೆ ಇಚ್ಛೆ ಪಡ್ತೀರಾ? ಖಂಡಿತ ನಮ್ಮ ಸಪೋರ್ಟ್ ನಿಮಗೆ ಇದ್ದೇ ಇದೆ. ಆದರೆ ನಮ್ಮ ನ್ಯೂಸ್ ಚಾನಲ್ನಿಂದ ನಿಮ್ಮ ಸಂಘದ ಅಥವಾ ಬೇರೆ ಜನಗಳಿಗೆ ನಿಮ್ಮ ಮುಂದಿನ ಏನೇನು ಕಾರ್ಯಗಳು ಆಗಲಿಕ್ಕೆ ಇವೆ ಇದನ್ನು ಹೇಳಿಕ್ಕೆ ಇಚ್ಛಪಡ್ತೀರಾ? ಆಕ್ಟಿವಿಟೀಸ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನೀವು ಎಲ್ಲ ಅವರಿಗೆ ನೀವು ಈಗ ಕನ್ನಡ ಕ್ಲಾಸು ಸ್ಟಾರ್ಟ್ ಮಾಡಿದ್ದೀರಾ. ಆ ಕನ್ನಡ ಕ್ಲಾಸಿನಲ್ಲಿ ಕೂಡ ಕೆಲವು ಮಕ್ಕಳಿದ್ದರು, ಇವತ್ತು ಅವರಿಗೆ ಕೆಲವು ಬಹುಮಾನ ಕೂಡ ಕೊಟ್ಟಿದ್ದೀರಿ. ಆದರೆ ಈ ಕ್ಲಾಸಿನ ಇದರಿಂದ ನೀವು ಕನ್ನಡವನ್ನು ಉಳಿಸಲಿಕ್ಕೆ ನಿಜವಾಗಿ ಪ್ರಯತ್ನ ಪಡ್ತೀರಾ, ಅದರ ಬಗ್ಗೆ ಕ್ಲಾಸ್ ಬಗ್ಗೆ ಏನಾದರೂ ಹೇಳ್ತೀರಾ? ಆಗಿದೆ ಆ ಜ್ಞಾನದ ಬೆಳಕನ್ನು ನೀವು ಕೊಡ್ತಾ ಇದ್ದೀರಾ. ತುಂಬ ಉಪಕಾರ ಸ್ವಾತಿ ಶೆಟ್ಟಿಯವರಿಗೆ. ಇನ್ನು ಮುಂದೇನು ನಿಮ್ಮ ಈ ಸಂಘದಿಂದ ನಿಮ್ಮ ಈ ಗೌರವ ಪ್ರಧಾನ ಕಾರ್ಯದರ್ಶಿಯ ವತಿಯಿಂದ ಇನ್ನೂ ಕೂಡ ತುಂಬ ಒಳ್ಳೆ ಉತ್ತಮ ಅಭಿವೃದ್ಧಿ ಆಗಲಿ ಅಂತ